ಸ್ಥಳ ಇದು ಕರಾವಳಿಯ ಗಂಡು ಕಲೆ ಆಲ್ಮೋಸ್ಟ್ ಕರಾವಳಿ ಭಾಗದ ಎಲ್ಲ ಕಡೆ ನಾವು ಒಂದಿಷ್ಟು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಪದ್ಯ ಭಾಗದಲ್ಲಿ ನಿಮ್ಮ ಹೆಸರಿರುತ್ತೆ ಹಿಂದೆ ಬಹಳಷ್ಟು ನಾವು ಹಿಂದೆ ಹೋದ್ರೆ ಅವರು ಯಕ್ಷಗಾನದ ಛಂದಸ್ಸನ್ನು ವ್ಯಾಕರಣವನ್ನು ಅಭ್ಯಾಸ ಮಾಡಿ ಯಕ್ಷಗಾನ ಪ್ರಸಂಗ ಬರೆದ್ರು ಅಂತಲ್ಲ ಅವರು ಬರೆದ ಪದ್ಯಗಳೆಲ್ಲವೂ ಯಕ್ಷಗಾನದ ಛಂದಸ್ಸಿಗೆ ವ್ಯಾಕರಣಬದ್ಧವಾಗಿ ಇತ್ತಿತ್ತು ಕರಾವಳಿಯ ರಂಗಸ್ಥಳದಲ್ಲಿ ಹೊಸ ಚಾಪು ಮೂಡಿಸಿದ ಭರವಸೆಯ ಪ್ರಸಂಗಕರ್ತ ಪ್ರಸಾದ್ ಕುಮಾರ್ ಮೊಗಬಿಟ್ಟು ತಮ್ಮ ಅದ್ಭುತ ಪದ್ಯಗಳಿಂದ ಸಾಹಿತ್ಯದ ಆಳ ಜ್ಞಾನದೊಂದಿಗೆ ಪದ್ಯ ಮತ್ತು ಗದ್ಯ ಭಾಗಗಳನ್ನು ಕಲಾ ಪ್ರೇಕ್ಷಕರಿಗೆ ಉಣಬಡಿಸಿದ ರಂಗಸ್ಥಳದ ಬಹುಮುಖ ಪ್ರತಿಭೆ ಪ್ರಸಾದ್ ಕುಮಾರ್ ಮೊಗಬಿಟ್ಟು ಇವರ ನೇರ ಸಂದರ್ಶನ ಇದೇ ಭಾನುವಾರ ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಡೆಮೊಕ್ರೆಟಿಕ್ ಟಿವಿಯಲ್ಲಿ ವೀಕ್ಷಿಸಿ